ನಮಸ್ಕಾರ ಗೆಳೆಯರೇ, ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗಾಗಿ ಮತ್ತೊಂದು ಚಂದದ ಚಂದಮಾಮ ಕಥೆಯನ್ನು ಹೊತ್ತು ತಂದಿದ್ದೇನೆ. ಕಥೆಯನ್ನು ಕೇಳುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಥೆಯ ಹೆಸರು ಗಡಿಬಿಡಿಯವಳು. ಒಂದು ಊರಿನಲ್ಲಿ ರಾಜಯ್ಯನೆಂಬವನು ರಾಜನ ಆಸ್ಥಾನದಲ್ಲಿ ಉದ್ಯೋಗದಲ್ಲಿದ್ದ. ಅವನ ಹೆಂಡತಿಯ ಹೆಸರು ವಿದ್ಯಾವತಿ. ವಿದ್ಯಾವತಿಯಲ್ಲಿರುವ ವಿಶೇಷವೇನೆಂದರೆ ಪ್ರತಿ ಸಣ್ಣದೊಂದು ಕೆಲಸವು ಅವಳ ದೃಷ್ಟಿಗೆ ಗುಡ್ಡದಂತೆ ಕಾಣುತ್ತಿತ್ತು. ಆ ಕೆಲಸವನ್ನು ನೆನೆದು ಭಯಪಡುವಳು. ರಾಜಯ್ಯ ದಿನ ಬೆಳಿಗ್ಗೆ ಆಸ್ಥಾನಕ್ಕೆ ಹೊರಟು ಹೋದರೆ ಮತ್ತೆ ರಾತ್ರಿಗಷ್ಟೇ ಹಿಂದಿರುಗುವುದು. ಅವನು ಮನೆಯಿಂದ ಹೊರಟು ಹೋದ ಕೂಡಲೇ ವಿದ್ಯಾವತಿ ಮನೆಯ ಬಾಗಿಲು ಹಾಕಿಕೊಂಡು ನಾಲ್ಕಾರು ಮನೆಗಳಿಗೆ ಭೇಟಿ ಕೊಟ್ಟು ಹಿರಿತನ ನಡೆಸಲು ಹೋಗಿಬಿಡುವಳು. ಅವಳೊಂದಿಗೆ ಹರಟೆ ಹೊಡೆಯುವುದೆಂದರೆ ಊರ ಹೆಂಗಸರಿಗೂ ಒಂದು ತಮಾಷೆಯೇ, ಸಂತಸವೇ. ಹೋದಲ್ಲೆಲ್ಲ ಅವಳನ್ನು ಕೂಡಿಸಿಕೊಂಡು ಮಾತಾಡುವರು. ವಿದ್ಯಾವತಿ ಒಂದು ಮನೆಯಲ್ಲಿ ಏನೋ ನಾಲ್ಕಾರು ಮಾತಾಡಿದ ಕೂಡಲೇ ಹೊರಡು ಆತುರ ತೋರಿಸುವಳು. ಇರು, ಅಷ್ಟು ಅವಸರವೇನು ಅಂದರೆ ಹೇಗಮ್ಮ ಕೂಡಲಿ, ಅವರು ಬರುವ ವೇಳೆಗೆ ಅಡಿಗೆ ತಯಾರಾಗಬೇಕಲ್ಲ ಎನ್ನುವಳು. ರಾತ್ರಿಯ ಅಡಿಗೆಯನ್ನು ಕುರಿತು ಬಹುದೊಡ್ಡ ಭಾರ ತನ್ನ ಮೇಲೆ ಬಿದ್ದಿರುವಂತೆ ಮಾತಾಡುವಳು. ಒಂದು ಸಣ್ಣ ಅಡಿಗೆ ಮಾಡಲು ಇಷ್ಟು ಗಡಿಬಿಡಿಯೇಕಮ್ಮ, ನೀವಿಬ್ಬರು ತಾನೇ ಎಂದು ಒಬ್ಬಳು ಒಂದಿಷ್ಟು ಪಲ್ಯವನ್ನು ಕೊಟ್ಟರೆ ಇನ್ನೊಂದು ಮನೆಯವಳು ಒಂದಿಷ್ಟು ಚಟ್ನಿ ಪುಡಿ ಕೊಡುವಳು. ಆದರೂ ಅವಳು ತನ್ನ ಗಂಡ ಬರುವುದರೊಳಗೆ ಅನ್ನ ಮಾಡುವೆನೋ ಇಲ್ಲವೋ ಎಂದು ಹೆದರುತ್ತಾ ಗಾಬರಿಯಾದವಳಂತೆಯೇ ಇದ್ದು ಗಂಡ ಮನೆಗೆ ಬಂದ ಮೇಲೆ ಅವನ ಸಹಾಯದಿಂದ ಅನ್ನ ಮಾಡುವ ಕೆಲಸ ಮುಗಿಸುವಳು. ಯಾರಾದರೂ ಅವಳನ್ನು ತಮ್ಮ ಕೆಲಸದಲ್ಲಿ ಸಹಾಯ ಮಾಡಲು ಕರೆದರೆ ಅಯ್ಯೋ ಈ ದಿನ ಹೇಗೆ ಬರಲಿ, ಅವರು ಅಷ್ಟು ಬಟ್ಟೆ ಒಗೆಯಲಿಕ್ಕೆ ಹಾಕಿದ್ದಾರಲ್ಲ ಎನ್ನುವಳು. ಇನ್ನೊಂದು ಸಾರಿ ಇನ್ನೂ ಪಾತ್ರೆಗಳನ್ನು ತಿಕ್ಕುವ ಕೆಲಸ ಹಾಗೇ ಬಿದ್ದಿದೆ ಎನ್ನುವಳು. ಮತ್ತೊಮ್ಮೆ ತನ್ನ ಆರೋಗ್ಯ ಕೆಟ್ಟ ಹಾಗೆ ನಟಿಸುವಳು. ಹೀಗೆ ಏನೋ ಒಂದು ನೆವನದಿಂದ ಅವಳು ತಪ್ಪಿಸಿಕೊಳ್ಳುವ ವಿಷಯ ಗೊತ್ತಾದುದರಿಂದ ಹರಟೆ ಪ್ರಿಯರ ಹೊರತು ಬೇರೆ ಯಾರು ಅವಳನ್ನು ಮಾತಾಡಿಸರು. ರಾಜಯ್ಯನಿಗೆ ಇಬ್ಬರು ತಂಗಿಯರಿದ್ದರು, ಸುಮಾ ರಮಾ ಎಂದು ಅವರ ಹೆಸರು. ಅವರಿಬ್ಬರು ಮದುವೆಯಾಗಿ ಗಂಡನ ಮನೆಗೆ ಹೋಗಿದ್ದರು. ಅವರ ಮೇಲೆ ರಾಜಯ್ಯನಿಗೆ ತುಂಬ ಪ್ರೀತಿ. ಅವರಿಗೆ ನೆಲಕಡಲೆಯ ಮೇಲೂ ಅರಳಿನ ಮೇಲೂ ತುಂಬ ಇಷ್ಟ. ಅವರು ವಾಸ ಮಾಡುವ ಪ್ರದೇಶದಲ್ಲಿ ಅವೆರಡೂ ಸಿಕ್ಕುತ್ತಿರಲಿಲ್ಲ. ರಾಜಯ್ಯ ತನ್ನ ಪ್ರೀತಿಯ ತಂಗಿಯರಿಗಾಗಿ ಒಂದು ಕೊಡ ತುಂಬ ನೆಲಕಡಲೆಯನ್ನು ಇನ್ನೊಂದು ಕೊಡ ತುಂಬ ಭತ್ತವನ್ನು ಮನೆಗೆ ತಂದು ಹಾಕಿ ಸುಮಾ ರಮಾ ಬರುತ್ತಾರಂತೆ. ಅವರು ಬರುವುದರೊಳಗೆ ಈ ನೆಲಕಡಲೆಯ ಸಿಪ್ಪೆ ತೆಗೆದಿಟ್ಟು ಭತ್ತವನ್ನು ಅರಳು ಮಾಡಿಡು. ಅವರಿಗೆ ನಿನ್ನ ಅಭಿಮಾನ, ಪ್ರೀತಿ, ಕೆಲಸ ಕಾರ್ಯ ನೋಡಿ ತುಂಬ ಸಂತೋಷವಾಗುತ್ತೆ. ನೀನು ಸ್ವಲ್ಪ ಕೈಲಾಗದವಳ ಹಾಗಿದ್ದರೂ ಅವರು ಬರುವಾಗ ಹಾಗಿರಬಾರದು ಎಂದನು. ವಿದ್ಯಾವತಿ ಗಂಡನ ಮಾತು ಕೇಳಿ ಒಪ್ಪಿಕೊಂಡಳಾದರೂ ಅವಳ ಗುಂಡಿಗೆಗೆ ಕಲ್ಲು ಬಿದ್ದ ಹಾಗಾಯಿತು. ಅವಳ ಮನಸ್ಸು ತುಂಬ ಆ ಕೆಲಸಗಳಲ್ಲೇ ತುಂಬಿ ಹೋಯಿತು. ಯಾರ ಮನೆಗೆ ಹೋದರೂ ಅವಳು ನಮ್ಮವರ ತಂಗಿಯೆಂದಿರು ಬರುತ್ತಾರಂತೆ, ಸುಮಾ ರಮಾ ಅಂತ. ಹಂಡೆ ತುಂಬ ನೆಲಗಡಲೆ ಸುಲಿಲಿಕ್ಕಿದೆ, ಇನ್ನೊಂದು ಹಂಡೆ ಭತ್ತ ಅರಳು ಹುರಿಬೇಕು ಎಂದು ಹೇಳತೊಡಗಿದಳು. ಅವಳು ಯಾರಿಗೂ ಸಹಾಯ ಮಾಡುವವಳಲ್ಲವಾದುದರಿಂದ ಈಗ ಅವಳಿಗೆ ಯಾರ ಸಹಾಯವೂ ಸಿಗಲಿಲ್ಲ. ಅವಳು ಪ್ರತಿದಿನ ಆ ಕೆಲಸಗಳನ್ನು ಪ್ರಾರಂಭಿಸಬೇಕೆಂದು ಅಂದುಕೊಳ್ಳುವಳು. ಆದರೆ ತೀರಾ ಆ ಕೆಲಸಕ್ಕೆ ಮೈ ಬಗ್ಗಿಸುವಾಗ ಆ ಕೆಲಸದ ಕಷ್ಟವನ್ನು ನೆನೆದು ನಡುಗಿ ಹೋಗುವಳು. ಅಬ್ಬಾ, ಎಷ್ಟಿದೆ, ಯಾವಾಗ ಮುಗಿದೀತು ಎಂದುಕೊಂಡು ಮನೆಬಾಗಿಲು ಹಾಕಿ ಹರಟೆಗೆ ಹೋಗಿಬಿಡುವಳು. ಮನಸ್ಸಿನೊಳಗಿನ ಭೀತಿಯಿಂದ ಎಲ್ಲಿಯೂ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಲಾರದೆ ಇನ್ನೊಂದು ಮನೆಗೆ ಎದ್ದು ಬಿಡುವಳು. ಬರಲಿರುವ ಸುಮಾರಮಾರು ಮಾಡಲಿರುವ ಕೆಲಸಗಳು ಅವಳನ್ನು ಹೆದರಿಸುತ್ತಿದ್ದವು. ಅವರು ಬರಲಿಕ್ಕೆ ಇನ್ನೂ 10 ದಿನಗಳಿರುವಾಗ ವಿದ್ಯಾವತಿ ಹರಟೆಗೆ ಹೋಗುವುದನ್ನು ನಿಲ್ಲಿಸಿಬಿಟ್ಟಳು. ಪಾಪ, ಅವಳ ಮನೆಗೆ ಬರುವವರ ನಿಮಿತ್ತದಿಂದ ಅವಳಿಗೆಷ್ಟು ಕೆಲಸವಿದೆಯೋ ಎಂದು ಎಲ್ಲರೂ ಕನಿಕರ ಪಡುತ್ತಿದ್ದರು. ಅವಳೊಂದಿಗೆ ಹರಟೆ ಹೊಡೆಯದಿದ್ದರೆ ಕೆಲವರಿಗೆ ಹೊತ್ತು ಹೋಗದು. ಅವರೇ ಅವಳನ್ನು ಕರೆಯಲಿಕ್ಕೆ ಬಂದರು. ಆಗ ವಿದ್ಯಾವತಿ ಬಹಳ ಗಡಿಬಿಡಿಯಲ್ಲಿರುವಂತೆ ಕಾಣುತ್ತಾ ಬಂದವರನ್ನು ಬಾಗಿಲಲ್ಲೇ ಮಾತಾಡಿಸಿ ಹಿಂದೆ ಕಳುಹಿಸಿಬಿಟ್ಟಳು. ಒಂದು ದಿನ ಮಧ್ಯಾಹ್ನ ಒಬ್ಬ ಗಾರುಡಿ ವಿದ್ಯೆಯವನು ಆ ಊರಿಗೆ ಬಂದು ಬೀದಿಯಲ್ಲಿ ಪ್ರದರ್ಶನ ನಡೆಸುತ್ತಿದ್ದನು. ಹೆಂಗಸರೆಲ್ಲ ಅವನ ಸುತ್ತಲೂ ಕೂಡಿ ಪ್ರದರ್ಶನ ನೋಡುತ್ತಿದ್ದರು. ವಿದ್ಯಾವತಿ ಮಾತ್ರ ಆ ಕಡೆಗೆ ಬರಲೇ ಇಲ್ಲ.
ಯಾರೋ ಕರೆದುದಕ್ಕೆ ನಮ್ಮನೆಗೆ ನಮ್ಮ ಜನ ಬರುತ್ತಾರೆ, ತುಂಬ ಕೆಲಸವಿದೆ ಎಂದಳಷ್ಟೇ. ಇದೇ ವಿಧವಾಗಿ ಕಾಶಿಯಿಂದ ಬಳೆಗಾರನು ಬಂದರು, ಕಂಚಿಯಿಂದ ಪಟ್ಟೆ ಸೀರೆಯವನು ಬಂದರು. ಅವರನ್ನು ನೋಡಲಿಕ್ಕಾಗಲಿ, ವ್ಯಾಪಾರ ಮಾಡಲಿಕ್ಕಾಗಲಿ ವಿದ್ಯಾವತಿ ಬರಲಿಲ್ಲ. ತನಗೆ ಒಂದು ಕ್ಷಣವೂ ಬಿಡುವಿಲ್ಲವೆಂದು ಎಲ್ಲರಿಗೂ ಹೇಳಿಬಿಟ್ಟಳು. ಅವಳ ಮುಖದಲ್ಲಿರುವ ಗಾಬರಿಯನ್ನು ನೋಡಿ ರಾಜಯ್ಯನ ತಂಗಿಯಂದಿರು ಬಹಳ ಬಿಂಕ ಬೀಗಗಳಾಗಿರಬೇಕೆಂದು ಎಲ್ಲರಿಗೂ ತೋರಿತು. ಆದ್ದರಿಂದ ಆ ಬರುವವರನ್ನು ನೋಡಬೇಕೆಂಬ ಕುತೂಹಲವು ಎಲ್ಲರಿಗೂ ಹುಟ್ಟಿತು. ಅಂತೆಯೇ ಎಲ್ಲರೂ ಸುಮಾರಮಾರ ಬರುವಿಕೆಯನ್ನು ಕಾಯುವವರೇ. ಅಂತೂ ರಾಜಯ್ಯನ ತಂಗಿಯರಿಬ್ಬರು ಅಣ್ಣನ ಮನೆಗೆ ಬಂದರು. ಅವರು ವಿದ್ಯಾವತಿಯೊಂದಿಗೆ ಹೇಗೆ ನಡೆದುಕೊಳ್ಳುವರೋ ಎಂದು ನೋಡಲು ಆ ದಿನ ಮಧ್ಯಾಹ್ನ ಆ ಬೀದಿಯಲ್ಲಿದ್ದ ಹೆಂಗಸರೆಲ್ಲ ವಿದ್ಯಾವತಿಯ ಮನೆಗೆ ಹೋಗಿ ಅಲ್ಲಿಯ ದೃಶ್ಯವನ್ನು ನೋಡಿ ಬೆರಗಾದರು. ಬಂದ ಇಬ್ಬರಲ್ಲಿ ಸುಮಾ ನೆಲಗಡಲೆಯ ಸಿಪ್ಪೆಯನ್ನು ಸುಲಿಯುತ್ತಾ ಕುಳಿತಿದ್ದಳು. ರಮಾ ಒಲೆಯ ಮುಂದೆ ಕುಳಿತು ಅರಳು ಹುರಿದು ಹುರಿದು ತಳ್ಳುತ್ತಿದ್ದಳು. ವಿದ್ಯಾವತಿ ಗಡಿಬಿಡಿಯಿಂದ ಆಚೆಗೂ ಈಚೆಗೂ ತಿರುಗಾಡಿಕೊಂಡಿದ್ದಳು. ನೋಡಬಂದ ಹೆಂಗಸರಲ್ಲಿ ಒಬ್ಬಳು ಮುಖ ಕೊಂಕಿಸಿ, ಅಯ್ಯೋ ಇಷ್ಟೊಂದಕ್ಕೇನಾ, ಇಷ್ಟು ದಿನಗಳವರೆಗೆ ಮನೆ ಬಿಟ್ಟು ಹೊರಗೆ ಬಾರದೆ ಕೂತಿದ್ದೀಯಾ ಎಂದಳು. ಅಯ್ಯೋ ಇದು ಸ್ವಲ್ಪದರಲ್ಲಿ ಮುಗಿಯೋದುಂಟೆ, ಆಲೋಚನೆ ಮಾಡುತ್ತಿದ್ದರೇನೆ ಕೈಕಾಲುಗಳು ತಟಸ್ಥವಾಗುವಂತಿವೆಯಲ್ಲ ಎಂದಳು ವಿದ್ಯಾವತಿ. ನಮ್ಮತ್ತಿಗೆ ತುಂಬ ಗಡಿಬಿಡಿ ಮನಸ್ಸಿನವಳು ಅಂತ ನಮಗೊತ್ತು ಎಂದು ನಗುತ್ತಾ ಸುಮಾರಮ್ಮ ಇಬ್ಬರೂ ಹೇಳಿದರು. ಈಗ ನಮಗೂ ಗೊತ್ತಾಯಿತು ಎಂದು ಎಲ್ಲರೂ ನಕ್ಕರು. ಕಥೆಯನ್ನು ಕೇಳಿದ ಎಲ್ಲ ಗೆಳೆಯರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕೂಡಲೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ನೊಂದಿಗೆ ಶೇರ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ಧನ್ಯವಾದಗಳು.